ಲೇ ನಿನ್ನ ನಗುಗೆ ದಾಸಕಣು ನಾನು, ನನ್ನ ಚಿನ್ನ ನೀನು. ಡಾರ್ಲಿಂಗ್, ನಂಗೆ ಈ ಕಾರಲ್ಲಿ ಒಂದ್ ರೌಂಡ್ ಕರ್ಕೊಂಡು ಹೋಗ್ತೀರಾ ಪ್ಲೀಸ್? ಹೋಗೋಣ ಡಾರ್ಲಿಂಗ್, ಬನ್ನಿ. ಇರಿ ಇರಿ ಇರಿ. ಏನಾಯ್ತು ಡಾರ್ಲಿಂಗ್? ನಾನು ಓಪನ್ ಮಾಡ್ತೀನಿ ಡಾರ್ಲಿಂಗ್, ಡಂಟಡೈನ್ ಕೂತ್ಕೊಳ್ಳಿ. ಟಡಾ, ಟಿಂಗ್ 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 ಟಿಂಗ್. ರಿಪೋರ್ಟ್ ಅನ್ಸುತ್ತೆ. ಹೋಗೋಣವಾ? ಹಾ ಮೇಡಮ್. ನೀವು ಯಾವಾಗ ಹೊಸ ಕಾರ್ ತಗೊಂಡ್ರಿ? ಈ ತರ ಒಬ್ಬ ಅಪ್ಪನ್ನ ನೋಡಕ್ ಸಾಧ್ಯನಾಗಿರಿ? ಹೊಸದಾಗಿ ಕಾರ್ ತಗೊಂಡು ಮಗಳನ್ನ ಒಳಗಡೆ ಕೂಡಿಸಿ ಸಂತೋಷವಾಗಿದ್ದಾರೆ. ಇಲ್ಲ ಸರ್, ಕಾರಲ್ಲಿ ಒಂದ್ ರೌಂಡ್ ಹೋಗೋಣ ಅಂದ್ರು. ಅದಕ್ಕೆ ಯಾರ್ ಮನೆ ಕಾರಲ್ಲಿ ಯಾರ್ ರೌಂಡ್ಸ್ ಹೋಗೋದು? ರಾಜೇಶ್ವರಿ ಅಮ್ಮಂಗ್ ಗೊತ್ತಾದ್ರೆ ಏನಾಗತ್ ಗೊತ್ತಾ? ಸಾರಿ ಮೇಡಮ್, ಸಾರಿ ಮೇಡಮ್. ಅಭಿ, ಈಚೆ ಬನ್ನಿ, ಕೆಳಗಿಳಿರಿ. ಡಾರ್ಲಿಂಗ್, ರೌಂಡ್ಸ್ ಹೋಗೋಣ ಅಂತ ಹೇಳಿದ್ರಿ. ಆಕಾಶದಲ್ಲಿ ಹಾರೋ ಪೇಪರು ರಾಕೆಟ್ ಆಗ್ಬಿಟ್ರೆ ಅದನ್ನ ಏರೋಪ್ಲೇನ್ ಅನ್ನಲ್ಲ. ಅವನ್ ಸ್ಕೂಲಿಂದ ಬಂದ ತಕ್ಷಣ ಅವನ್ ಲಂಚ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಎಲ್ಲ ಒಳಗಿಡ್ಬೇಕು. ಡ್ರೈವರ್ ಕೆಲಸ ಮಾಡ್ಕೊಂಡು ಸಂಬಳ ತಗೊಂಡೋಗೋಣ ಅಂತೆಲ್ಲ ಅನ್ಕೋಬಾರ್ದು. ಸರಿನಮ್ಮ. ಏನ್ ಸರಿನಮ್ಮ ಅಂತ ಇಲ್ಲೇ ನಿಂತಿದ್ಯಾ? ಸ್ಕೂಲ್ ಬ್ಯಾಗು ಲಂಚ್ ಬ್ಯಾಗು ಎಲ್ಲ ಯಾರು ತಗೊಂಡೋಗ್ತಾರೆ? ನಾನ್ ತಗೊಂಡೋಗ್ಬೇಕಾ? ನಾನು ಈ ಮನೆ ಅಳಿಯ, ನೀನು ಬರೀ ಡ್ರೈವರ್. ತಗೊಂಡೋಗ. ಬೆಳಗ್ಗೆ ನಿನ್ನ ಸ್ಕೂಲ್ಗೆ ಎಷ್ಟು ಕ್ಲೀನ್ ಆಗಿ ಚೆನ್ನಾಗಿ ಕಳಿಸ್ತೀನಿ. ಸಾಯಂಕಾಲ ಬರೋಷ್ಟ್ರಲ್ಲಿ ಯಾಕೋಷ್ಟು ಕೊಳಕಾಗ್ ಬರ್ತೀಯಾ? ಅಮ್ಮ, ನನ್ ಸ್ಕೂಲ್ ಅಲ್ಲಿ ಅಷ್ಟು ಕಷ್ಟಪಟ್ರೆ ಇನ್ನೇನಾಗುತ್ತೆ ಹೇಳು. ಹೌದು, ಈ ಬಾಯಿ ಇದೆಯಲ್ಲ ಅದೆಂತ ಬಾಯೋ ಚಿಕ್ಕಪ್ಪ. ಮುಗೇಲ್, ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ರೇನು ಇವತ್ತು? ಅಯ್ಯಯ್ಯೋ, ಅಪ್ಪ ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತಾರೆ ಅಂತ ನೆನಪಿದೆ, ಈಗೇನ್ ಮಾಡ್ಲಿ? ನಿನ್ನೆ ಕೇಳ್ತಾ ಇರೋದು ಮುಗೇಲ್, ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ರ? ಅಣ್ಣ, ಇವ್ ನೋಡ್ತಿರೋ ನೋಟನೇ ಸರಿಯಿಲ್ಲ, ಏನೋ ನಡೆದಿದೆ, ಬಿಡ್ಬೇಡ ಹೇಳು. ಚಿಕ್ಕಪ್ಪ ಪೆದ್ದಪ್ಪ ಏನೋ ಪ್ಲಾನ್ ಮಾಡ್ತಿದ್ದಾನಲ್ಲ. ಮುಗೇಲ್, ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ರ ಇಲ್ವಾ? ನಿನ್ನ ಯಾಕ್ ಗೊತ್ತಾ ಪುಟ್ಟ ಇಷ್ಟೊಂದು ಸರಿ ಪದೇ ಪದೇ ಕೇಳ್ತಿದ್ದಾರೆ? ಯಾಕಂದ್ರೆ ಹುಡುಗರನ್ನು ಎತ್ತಿರೋ ಅಪ್ಪಂದಿರಗ್ ಮಾತ್ರ ಗೊತ್ತು ಹುಡುಗರು ಎಷ್ಟು ಕೇಡಿಗಳು ಅಂತ. ಮುಗೇಲ್, ಅಪ್ಪ ಕೇಳ್ತಿದಾರ ತಾನೆ, ಹೇಳು. ಇಲ್ಲ ಅಪ್ಪ, ಪ್ರೋಗ್ರೆಸ್ ಕಾರ್ಡ್ ಇವತ್ತು ನಂಗೆ ಸಿಕ್ಕೇ ಇಲ್ಲ. ಅದ್ ನಂಗೆ ಸಿಕ್ಕಿದ ಕೂಡಲೇ ನಿಮ್ಮ ಹತ್ರ ತಂದು ಸೈನ್ ಹಾಕ್ಸ್ಕೋತೀನಿ ಅಪ್ಪ. ಈ ಸಲ ನೀನ್ ಒಳ್ಳೆ ಮಾರ್ಕ್ಸ್ ತೆಗಿತೀಯ ಅಂತ ಅನ್ಕೊಂಡಿದೀನಿ. ರಿಪೋರ್ಟ್ ಕಾರ್ಡ್ ಬಂದಿದ ತಕ್ಷಣ ನನ್ನ ಹತ್ರ ಹೇಳ್ಬೇಕು, ಸರಿನಾ? ಸರಿಪ್ಪ. ಗುಡ್ ಬಾಯ್. ಬಾ ಇಲ್ ಬಾ. ಅಮ್ಮ, ಮುಗಿದು ಬ್ಯಾಗು ನೀವೇ ತಗೊಂಡು ಬಂದ್ರ? ಥ್ಯಾಂಕ್ ಯು. ಸರಿ ಅಮ್ಮ, ಬರೋ. ಅಪ್ಪ ಒಂದ್ ನಿಮಿಷ. ಏನು ಮುಗಿಲ್? ನಿನ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ ಸೀಟ್ ಕೆಳಗಡೆ ಸಿಕ್ಕಿತ್ತು, ಅದನ್ನ ಎತ್ತಿ ನಿನ್ ಬ್ಯಾಗಲ್ಲಿ ಇಟ್ಟಿದ್ದೀನಿ ತಗೋ. ಸಿಕ್ಕಾಕೊಂಡ ತಿನ್ಪೋತಾ?
ಅಯ್ಯೋ ಇವಳು ತಂದೆ ಬಿಟ್ಲ. ಎಲ್ಲ ಒಂದ್ ನಿಮಿಷ ನೋಡೋಣ. ಅರೆರೆರೆರೆ, ಅದ್ಭುತ ಕಣೋ, ಸೈಂಟಿಸ್ಟ್ ಕಣೋ ನೀನು. ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ ಅಣ್ಣ? ಏನಿದು ಏನಿದು, ನಿನ್ನನ್ನ ಕೇಳ್ತಾ ಇರೋದು ಏನಿದು? ಸ್ಕೂಲ್ ಬ್ಯಾಗ್ ಅಲ್ಲಿ ಇಟ್ಕೊಂಡು ಪ್ರೋಗ್ರೆಸ್ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯಾ? ಯಾರು ನಿನಗೆ ಸುಳ್ಳು ಹೇಳೋದನ್ನ ಕಲ್ಸ್ಕೊಟ್ಟಿದ್ದು? ಹೇಳು ಮುಗಿಲ್, ಕೇಳ್ತಾ ಇದೀನಿ ತಾನೆ. ಇಲ್ಲೋಡು, ನೀನು ಮಾರ್ಕ್ಸ್ ಕಡಿಮೆ ತೆಗೆದ್ರು ನನಗೆ ಪರವಾಗಿಲ್ಲ, ಆದ್ರೆ ಸುಳ್ಳು ಹೇಳ್ತಾ ಇದೆಯಲ್ಲ. ಸುಳ್ಳು ಹೇಳಿದ್ರೆ ನನಗೆ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ? ಗೊತ್ತಾ ಗೊತ್ತಿಲ್ವಾ? ಇಲ್ಲಿ ಕೇಳಿಸ್ಕೊ ಮುಗಿಲ್, ಇದೇ ನಿನಗೆ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ನೀನು ಈ ತರ ಸುಳ್ಳು ಹೇಳ್ತೀಯ ಅಂತ ಏನಾದ್ರೂ ಗೊತ್ತಾಯ್ತು, ಹೊಡೆದು ಹಲ್ಗಿಲ್ಲೆಲ್ಲ ಉದ್ದರಿಸ್ಬಿಡ್ತೀನಿ. ಹುಷಾರಾಗಿರು. ಸಾರಿ ಕಣು, ನಾನ್ ಬೇಕು ಅಂತ ಮಾಡ್ಲಿಲ್ಲ ಕಣು. ಹೇಳಿ ಮೇಡಮ್. ನೀನ್ ಯಾಕೆ ಅದನ್ನ ಇಲ್ಲಿ ತಗೊಂಡ್ಬಂದೆ? ಬೈದಿದ್ದು ನಂಗೆ ತುಂಬಾ ಬೇಜಾರಾಗ್ತಿದೆ. ಬೆಳಿಗ್ಗೆ ಮೀನಾ ಅಮ್ಮ ನನ್ನ ನೋಡದೆ ಹೋಗಿದ್ದು ಇನ್ನೂ ಬೇಜಾರಾಗ್ತಿದೆ. ಅಭಿ, ನಿನ್ಗೆ ಆಮ್ಲೆಟ್ ಸಾಕಾ ಇಲ್ಲ ಇನ್ನೂ ಏನಾದ್ರೂ ಬೇಕಾ? ಅಭಿ, ನಿನ್ನೇ ಕೇಳ್ತಿರೋದು, ಏನ್ ಮಾತಾಡ್ತಾನೆ ಇಲ್ಲ. ಅಭಿ ಡಾರ್ಲಿಂಗ್, ಏನಾಯ್ತು? ಏನೋ ಯೋಚನೆ ಮಾಡ್ತಾನೆ ಇದೆಯಲ್ಲ, ಏನು? ಏನಿಲ್ಲ ಅಪ್ಪ. ನನ್ನ ಅಬ್ಬಿ ಕಣ್ಣನ್ನ ನೋಡಿನೆ, ಅವಳ ಮನಸ್ಸಲ್ಲಿ ಏನಿದೆ ಅಂತ ಈ ಅಪ್ಪ ಕಂಡಿಡ್ದು ಬಿಡ್ತಾರಲ್ವಾ. ಹೇಳು ಚಿನ್ನ, ಏನಾಯ್ತು? ಪ್ರೋಗ್ರೆಸ್ ರಿಪೋರ್ಟ್ ವಿಷಯದಲ್ಲಿ ಮುಗಿಲ್ನ ನಾನ್ ಬೇಕು ಅಂತ ಸಿಕ್ಕಾಕ್ಸ್ಲಿಲ್ಲಪ್ಪ. ಅವ್ನ್ ನೋಡಿದ್ ನೋಡಿದ್ರೆ ನಾನೇ ಏನೋ ಪ್ಲಾನ್ ಮಾಡಿ ಅವನ್ನ ಬಯಸ್ತೆ ಅಂತ ಅನ್ಕೊಂಡಿದ್ದಾನೆ. ಬೆಳಿಗ್ಗೆ ಶುಂಠಿ ಕಷಾಯದ ವಿಷಯದಲ್ಲೂ ಅವನನ್ನ ತಪ್ಪಾಗಿ ತಿಳ್ಕೊಂಡ. ಅದೆಲ್ಲ ಏನಿಲ್ಲ ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕಪ್ಪ. ಅಭಿಚಿನ್ನ, ಈಗ ಮುಗಿಲೊಬ್ಬ ಚಿಕ್ಕ ಹುಡುಗ ಕಣು, ಅವನ್ ನಿನ್ಗೆ ತಮ್ಮಂತರ. ಇವಾಗ ನೀನೇ ಪುಟಾಣಿ ಅಂದ್ರೆ ಅವನ್ ನಿನ್ಗಿಂತ ಚಿಕ್ಕ ಪುಟಾಣಿ ಕಣು. ನೋಡೋದಕ್ಕೆ ಅವನು ಸ್ವಲ್ಪ ಕೋಪಿಷ್ಟ ತರ ಕಾಣಿಸ್ತಾನೆ, ಆದ್ರೆ ಅದು ಹೋಗ್ತಾ ಹೋಗ್ತಾ ಸರಿಯೋಗುತ್ತೆ ಕಣು. ನೀನು ಒಂದು ಕೆಲಸ ಮಾಡು, ನೀನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಅವನ ಜೊತೆ ಫ್ರೆಂಡ್ ಆದೆ ಅನ್ಕೋ, ಅದಾದ್ಮೇಲೆ ಎಲ್ಲ ಸರಿಯೋಗುತ್ತೆ ಕಣು. ಸರಿಯಪ್ಪ. ಸರಿಯಪ್ಪ ಎಲ್ಲ ಓಕೆ, ಆದ್ರೆ ನನ್ನ ಪಾಪು ಮುಖದಲ್ಲಿ ನಗುನೇ ಬಂದಿಲ್ವಲ್ಲ. ಹೀಗ್ ನಗ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀಯಾ. ಸರಿ, ನನ್ನ ಮುಖ ನೋಡ್ತಾ ಇರ್ಬೇಡ, ತಿನ್ನು. ಡಾರ್ಲಿಂಗ್. ಏಯ್, ಏನು ಆಯ್ತು? ಅಲ್ಲೋಡಿ,
ಸೌತ್ ಇಂಡಿಯಾದ ಬೆಸ್ಟ್ ಡಾಕ್ಟರ್ ಆಫ್ ದ ಇಯರ್ 2020 ಅವಾರ್ಡ್ ಯಾರಿಗೆ ಹೋಗ್ತಾ ಇದೆ ಅಂದ್ರೆ ಶಿವ ಹಾಸ್ಪಿಟಲ್ ನ ಚೇರ್ಮನ್ ಮತ್ತು ಹಾರ್ಟ್ ಸರ್ಜನ್ ಆದ ಶಿವ ಅವರಿಗೆ ಹೋಗ್ತಾ ಇದೆ. ವೇದಿಕೆ ಮೇಲೆ ಬನ್ನಿ ಸರ್. ಕಂಗ್ರಾಟ್ಸ್. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಪ್ಲೀಸ್. ನಿಮಗೆ ಈ ಅವಾರ್ಡ್ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಕಂಗ್ರಾಚುಲೇಷನ್. ಒಂದ್ ನಿಮಿಷ ಸರ್, ಇದ್ರ ಬಗ್ಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಮಾತಾಡಿ ಸರ್. ಗುಡ್ ಈವ್ನಿಂಗ್ ಎವ್ರಿಬಡಿ, ಅಂಡ್ ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ಈ ಜಾಗದಲ್ಲಿ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನನ್ನ ಜೀವನದಲ್ಲಿರೋ ಇಬ್ಬರು ಮುಖ್ಯವಾದ ವ್ಯಕ್ತಿಗಳು. ಒಂದು ನಮ್ಮಮ್ಮ ರಾಜೇಶ್ವರಿ, ಅದಾದ್ಮೇಲೆ ಮೈ ಲವೆಬಲ್ ವೈಫ್ ಮೀನಾ. ಟ್ವೆಂಟಿ 24/7 ಬ್ಯುಸಿಯಾಗಿರೋ ನನ್ನ ಒಂದು ಚಿಕ್ಕ ಮಗು ಥರ ನೋಡಿಕೊಂಡು ನನಗೆ ಬೇಕಾಗಿರೋದನ್ನೆಲ್ಲ ಮಾಡಿಕೊಟ್ಟು ನನ್ನ ಬಗ್ಗೆ ಮಾತ್ರನೇ ಯೋಚನೆ ಮಾಡೋ ನನ್ನ ವೈಫ್ ಮೀನಾಗೇನೆ ಈ ಅವಾರ್ಡ್ ಹೋಗಿ ಸೇರಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಕಮ್ ಆನ್ ಬನ್ನಿ ಮ್ಯಾಮ್. ಪ್ಲೀಸ್ ಕಮ್. ಬನ್ನಿ ಮೇಡಮ್. ಪ್ಲೀಸ್ ಕಮ್. ಸಂತೋಷ. ಮ್ಯಾಮ್, ಮೀನಮ್ಮ, ಈ ಅವಾರ್ಡ್ಗೆ ಕಾರಣ ನೀವೇ ಅಂತ ಸರ್ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದರೂ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀರಾ ಮ್ಯಾಮ್? ಮೇಡಮ್ ಪ್ಲೀಸ್ ತಗೊಳ್ಳಿ, ಮಾತಾಡಿ. ಡಾರ್ಲಿಂಗ್ ಮೀನಾ ಮೇಡಮ್, ಮೀನಾ ಮೇಡಮ್, ಮೀನಾ ಮೇಡಮ್, ಮೀನಾ ಮೇಡಮ್. ನಿಜವಾಗ್ಲೂ ಈ ಅವಾರ್ಡ್ಗೆ ನಾನು ಕಾರಣ ಅಲ್ಲ, ಇದೆಲ್ಲ ಇವ್ರು ಕಷ್ಟಪಟ್ಟು ಮಾಡಿರೋ ಕೆಲ್ಸ. ಮೀನಾ ಮೇಡಮ್, ಮೀನಾ ಮೇಡಮ್, ಮೀನಾ ಮೇಡಮ್, ಮೀನಾ ಮೇಡಮ್. ಇವ್ರ ಕೆಲ್ಸನ ಇವ್ರು ಬರೀ ಇಷ್ಟಪಡೋದ್ ಮಾತ್ರ ಅಲ್ಲ, ಅದನ್ನೇ ಜೀವಿಸ್ತಾರೆ. ತುಂಬಾ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾರೆ. ಇವ್ರ ವರ್ಕ್ ಅಲ್ಲಿ ಇವ್ರು ಎಷ್ಟೇ ಬ್ಯುಸಿ ಆಗಿದ್ರು ಒಂದು ದಿನಾನು ಇವ್ರ ಮನೆ ಕಡೆ ಗಮನ ಕೊಡೋದ್ ಕಮ್ಮಿ ಮಾಡಿಲ್ಲ. ಇವ್ರ ಪ್ರೊಫೆಷನ್ ಒಂದ್ ಕಣ್ಣಾದ್ರೆ ಕುಟುಂಬ ಇನ್ನೊಂದ್ ಕಣ್ಣು. ಶಿವ ನನ್ನ ಬರೀ ಒಬ್ಳು ಹೆಂಡತಿಯಾಗಿ ನೋಡ್ದೆ, ಒಬ್ಳು ಫ್ರೆಂಡ್ ಆಗಿ ಟ್ರೀಟ್ ಮಾಡ್ತಾರೆ. ತನ್ನ ಹೆಂಡತಿನ ಸರಿ ಸಮಾನವಾಗಿ ನೋಡ್ಕೊಳ್ಳೋ ಒಬ್ಬ ಗಂಡ ಸಿಕ್ಕಿದ್ರೆ ಸಾಕು, ಆ ಹುಡುಗಿ ಜೀವನ ಸ್ವರ್ಗಾನೆ. ಶಿವ ನನ್ನನ್ನ ಹಾಗೆ ನೋಡ್ಕೋತಿರೋದು. ಡಾರ್ಲಿಂಗ್, ಶಿವ ಸರ್ರು ಯಾವ್ದೋ ಒಂದು ದೊಡ್ಡ ವರ್ಡ್ ತಗೊಂಡಿದ್ದಾರೆ, ಅವ್ರಿಗೆ ನಾವ್ ಏನಾದ್ರೂ ಗಿಫ್ಟ್ ಕೊಡ್ಬೇಕು. ಕೊಡೋಣ ಚಿನ್ನ, ಚೆನ್ನಾಗಿರೋದ್ ಕೊಡೋಣ. ಸರಿ, ಹಾಗೆ 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 ತಿನ್ಕೊಂಡೆ ತಿನ್ಕೊಂಡೆ. Congratulations. Thank you. Congratulations, sir. Congratulations, sir. Thank you. Congratulations, sir. Congratulations, sir. Abhinandanegalu, sir. Congratulations, sir. Shubhashayagalu, sir. Congratulations, baba. Anna. Hey, thanks, Kano. ಏನಕ್ಕೆ ರಘು ಇದೆಲ್ಲ? ಏನಣ್ಣ, ಊರಲ್ಲಿ ಅಲ್ಲಲ್ಲಿ ಏನು ಮಾಡ್ದೆ, ದೊಡ್ಡ ದೊಡ್ಡ ಮಾಲೆ ಹಾಕೊಂಡು ಫ್ಲೆಕ್ಸ್ ನಿಲ್ಲಿಸ್ಕೊಂಡು ಹೆಂಗೆಲ್ಲ ಮೆರೀತಾರೆ. ನೀನ್ ಎಷ್ಟು ದೊಡ್ಡ ಅವಾರ್ಡ್ ತಗೊಂಡಿದ್ಯಾ, ಇದನ್ನ ಹಾಗೆ ಬಿಡಕ್ ಆಗುತ್ತಾ? ನಿಮ್ಮ ಡಾಕ್ಟರ್ ಫೀಲ್ಡ್ ಅಲ್ಲಿ ಈ ತರ ಅವಾರ್ಡ್ ಎಲ್ಲ ಆಸ್ಕರ್ ತಗೊಂಡಂಗೆ, ಅದಕ್ಕೆ ಪಟಾಕಿ ಹೊಡೆದು ಧೂಳು ಎಬ್ಬಿಸ್ಬಿಟ್ವಿ. ಯಜಮಾನ್ರೆ ಆರ ಕೊಡಿ. ಹಿಡ್ಕೊಳ್ಳಿ ಕೊಡಿ ಕೊಡಿ ಕೊಡಿ.
ಚೆನ್ನಾಗಿ ಗೊತ್ತಾಗ್ತಿದೆ. ಏನು ಅಣ್ಣಂಗೆ ಐಸ್ ಇಡೋದಕ್ಕೆ ಇದನ್ನೆಲ್ಲ ಮಾಡ್ತಿರೋದು ಅಂತ? ಹಲೋ, ನಾನು ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದೆ ಗೊತ್ತಾ? ಏನು ಅಥವಾ ಆಸೆ ಪಟ್ಟು ಮಾಡಿದೆ ಗೊತ್ತಾ? ನಾನು ನಿಮ್ ಕಾಸಲ್ಲಿ ಮಾಡ್ಬೇಕು, ಇಲ್ಲಿಂದ ತೆಗೆದು ಇಲ್ಲೇ ಮಾಡ್ತೀರಾ? ದೊಡ್ಡ ಕಿಲಾಡಿ ನೀವು. ಏನು ರೋಷನಾ, ಹೋಗಿ ಹೋಗಿ. ಸೂಪರ್ಮ್ಯಾನ್, ಹ್ಯಾಪಿ ಬರ್ತ್ಡೇ ಡ್ಯಾಡಿ. ಏ ಮಗನೇ, ಇವತ್ತು ನಿಮ್ಮ ಅಪ್ಪನ ಹುಟ್ಟಿದಬ್ಬ ಅಲ್ಲಪ್ಪ, ಅವಾರ್ಡ್ ತಗೊಂಡ್ ಬಂದಿದ್ದಾನೆ. ನನಗೆ ಹೇಳ್ದಾನೆ, ಇವ್ರ ಅವಾರ್ಡ್ ಎಲ್ಲ ಹೇಗ್ ತಗೊಂಡ್ಬಂದ್ಬಿಟ್ರು? ಸರಿ ಬನ್ನಿ ಶಿವ, ಬಾಪಾ ಒಳಗೆ ಬನ್ನಿ. ಏಯ್, ಇಲ್ಲೇನೆ ಮಾಡ್ತಿದ್ಯಾ? ಶಿವ ಸರ್ನ ನೋಡ್ಬೇಕು. ಕೇಳಿಸ್ಲಿಲ್ಲ, ಇನ್ನೊಂದ್ಸರಿ ಹೇಳು. ಶಿವ ಸರ್ನ ನೋಡ್ಬೇಕು. ಯಾಕೆ ನೋಡ್ಬೇಕು? ಅವ್ರ ಅವಾರ್ಡ್ ತಗೊಂಡಿದಾರಲ್ವಾ, ಅದಕ್ಕೇನೆ ನಾನೇ ನನ್ನ ಕೈಯಾರ ಈ ಹ್ಯಾಂಡ್ ವರ್ಕ್ ಮಾಡಿದ್ದೀನಿ. ಇದನ್ನ ಅವ್ರಿಗೆ ಗಿಫ್ಟ್ ಆಗಿ ಕೊಡೋಣ ಅಂತ ಬಂದೆ, ಆದ್ರೆ ತುಂಬಾ ಜನ ಇದ್ರು, ಕೊಡಕ್ಕಾಗ್ಲಿಲ್ಲ. ಎಲ್ಲಿ ತೋರ್ಸು ನೋಡೋಣ. ಯಾಕೆ ಮೇಡಮ್ ನಗ್ತಿದ್ದೀರಾ? ಇದೆಲ್ಲ ಒಂದ್ ಗಿಫ್ಟಾ? ಇದನ್ ಕೊಡಕ್ಕೆ ನೀನ್ ವೇಟ್ ಮಾಡ್ತಿದ್ದ? ಹೋಗಿ ನಿಮ್ಮ ಅಪ್ಪನ ಹತ್ರ ಕೊಟ್ಟು ನಿನಗ್ ಮೂಗ್ ಸೋರ್ಬೇಕಾದ್ರೆ ಇದರಿಂದ ಒರ್ಸಕ್ ಹೇಳು. ಗಿಫ್ಟ್ ಅಂತೆ ಹೋಗು. ಶಿವ, ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತಿದ್ಯಪ್ಪ. ನಿಮ್ಮಪ್ಪ ಇವತ್ತು ಬದುಕಿದ್ದಿದ್ರೆ ಈ ನಿನ್ ಗೆಲುವನ್ನ ನೋಡಿ ಎಷ್ಟು ಸಂತೋಷ ಪಡ್ತಿದ್ರು. ಒಂದೇ ಉಸಿರಲ್ಲಿ ನನ್ ಮಗನ್ಗ್ ಅವಾರ್ಡ್ ಬಂದಿದೆ ಅವಾರ್ಡ್ ಬಂದಿದೆ ಅಂತ ಕುಣಿದಾಡಿರೋರು. ಅತ್ತೆ, ಮಾವ ಇಲ್ದಿರೋ ಕೊರ್ತೆನ ನಾವು ತೀರ್ಸೋಣ. ಏನ್ ಹೇಳ್ತಿದ್ಯಾ ಮೀನಾ? ಹೌದು ಅತ್ತೆ, ಒಂದು ಗ್ರ್ಯಾಂಡ್ ಫಂಕ್ಷನ್ ಅರೇಂಜ್ ಮಾಡಿ ಯುವರ್ ಫ್ರೆಂಡ್ಸ್, ಯುವರ್ ಕೊಲೀಗ್ಸ್, ನಮ್ ಸ್ವಂತದವರು ಎಲ್ರೂ ಇನ್ವೈಟ್ ಮಾಡಿ ಇವ್ರ ಅವಾರ್ಡ್ ತಗೊಂಡಿರೋದನ್ನ ಸೂಪರ್ ಆಗಿ ಸೆಲೆಬ್ರೇಟ್ ಮಾಡೋಣ. ಹೇ, ಅದೆಲ್ಲ ಯಾಕ್ ಮೀನಾ? ನಾನು ಇನ್ನು ಮಾಡ್ಬೇಕಾಗಿರೋ ಕೆಲಸ ತುಂಬಾನೇ ಇದೆ. ಓಕೆನಾ, ಎಲ್ಲಾನು ಸೇರಿಸಿ ಒಂದೇ ಸಲ ಸೆಲೆಬ್ರೇಟ್ ಮಾಡೋಣ. ಅಣ್ಣ, ನೀವ್ ಸುಮ್ನೆ ಇರಿ, ಅದಕ್ಕೆ ಹೇಳ್ತಿರೋದ್ ಕರೆಕ್ಟ್, ಖಂಡಿತ ಫಂಕ್ಷನ್ ಮಾಡ್ಲೇಬೇಕು. ನೀವು ನಮ್ಗೆಲ್ಲ ಎಷ್ಟು ದೊಡ್ಡ ಗೌರವ ತಂದ್ಕೊಟ್ಟಿದ್ದೀರಾ ಗೊತ್ತಾ? ಅದ್ಗೆ ಅಣ್ಣ ಹಾಗೆ ಹೇಳ್ತಾರೆ, ನಾವ್ ಅವ್ರನ್ನ ಬಿಡ್ಬಾರ್ದು, ಇಡೀ ಸಿಟಿನೇ ಬಾಯ್ ಮೇಲೆ ಬೆರಳಿಟ್ಕೊಂಡು ಈ ಫಂಕ್ಷನ್ ನ ನೋಡೋ ಹಾಗೆ ಜೋರಾಗಿ ಮಾಡ್ಬೇಕು. ಸರಿ, ನಿಮ್ಗಳಿಷ್ಟ. ಅಮ್ಮ, ನಾನ್ ಹೋಗಿ ಪ್ರಶಾಪಕ್ ಬರ್ತೀನಿ. ಅತ್ತೆ, ನಾನು ಇದನ್ನ ಇಟ್ಬಿಟ್ಟು ಬರ್ತೀನಿ. ಸರಿಪ್ಪ, ಬಾರೋ ಬಾ. ಯಾವಾಗ್ಲೂ ನೀನು ಅಣ್ಣಂಗೆ ಟೆನ್ಷನ್ ಕೊಡ್ತೀಯಲ್ಲ, ಇವತ್ತೇನು ಫಂಕ್ಷನ್ ಮಾಡೋಣ ಅಂತಿದ್ಯಾ? ಎಲ್ಲೋ ಮಿಸ್ ಹೊಡಿತಿದ್ಯಲ್ಲ. ಏಯ್ ಹೋಗೋ, ಗಾಳಿ ಬರ್ಲಿ. ಆಗ್ಲೂ ಕೂಡ ಗಾಳಿ ನಿನ್ ಕಡೆ ಬಿಸಲ್ಲ. ಹೋಗಲೇ ಹೋಗ್, ಬಂದಿರೋರ್ನೆಲ್ಲ ಹೋಗ್ ನೋಡ್ಕೊ ಹೋಗ್. ಹೋಗೋ. ಅಲ್ಲ, ನನಗೂ ಅದೇ ಡೌಟ್ ಇದೀರಿ. ಯಾಕೆ ಗಾಳಿ ನಮ್ ಕಡೆ ಬೀಸುತ್ತಾ ಅಂತಾನ? ಅಲ್ಲಗಿರಿ, ನೀನು ನಿಮ್ ಅಣ್ಣನ ಮೇಲೆ ನಿಜವಾಗ್ಲೂ ಪ್ರೀತಿ ಇರೋ ತರ ಈ ಫಂಕ್ಷನ್ ಎಲ್ಲ ಮಾಡೋಣ ಅಂತ ಹೇಳ್ದಲ್ಲ. ಅದು ವಿಷಯ ಇದೆ ಕಣ್ರಿ, ಈ ಫಂಕ್ಷನ್ ನ ಮುಂದೆ ಇಟ್ಕೊಂಡು ಹಾಸ್ಟೆಲ್ ಓದ್ತಿರೋ ನಮ್ಮ ಮಗನ್ನ ವಾಪಸ್ ಕರ್ಕೊಂಡ್ ಬರ್ಬೇಕು. ಫಂಕ್ಷನ್ ಗೆ ಬಂದ ಅವನ್ನ ಮತ್ತೆ ವಾಪಸ್ ಕಳಿಸ್ಬಾರ್ದು. ಮುಗಿಲ್ ಮಾತ್ರ ಇಲ್ಲಿ ರಾಜನ್ ತರ ಇರ್ಬೇಕು, ನಮ್ ಮಗ ಮಾತ್ರ ಅಲ್ಲಿ ಕಷ್ಟ ಪಡ್ಬೇಕಾ? ಈ ಸಂದರ್ಭನ ನಾನ್ ಹೇಗ್ ಕರೆಕ್ಟ್ ಆಗಿ ಯೂಸ್ ಮಾಡ್ತೀನಿ ಅಂತ ನೋಡ್ತೀರಿ. ಸೂಪರ್ ಗಿರಿ, ಬೊಂಬಾಟ್ ಐಡಿಯಾ. ಅದರ ಗಿರಿ ನೀನ್ ಗಿರಿ ಅಲ್ಲ ನರಿ. ಬಂದೆ
ಅಮ್ಮ, ನಾನ್ ಏನಮ್ಮ ತಪ್ಪು ಮಾಡ್ದೆ? ಗಿರಿಜಾ ಮೇಡಮ್ ಯಾಕ್ ನನ್ ಮೇಲೆ ಅಷ್ಟೊಂದ್ ಕೋಪ ಮಾಡ್ಕೊಂಡಿರ್ತಾರೆ? ಶಿವ ಸರ್ ಅವಾರ್ಡ್ ತಗೊಂಡಿದ್ದಕ್ಕೆ ನನ್ ಗಿಫ್ಟ್ ಕೊಡೋದ್ ತಪ್ಪ ಅಮ್ಮ. ಬೇಗ ಬಾ. ಸಾರಿ ಮೇಡಮ್, ಕಿಚನ್ ಅಲ್ಲಿ ಸ್ವಲ್ಪ ಕೆಲ್ಸ ಇತ್ತು. ನಿನ್ಗೋಸ್ಕರ ನಾನ್ ಕಾಯ್ತಿರ್ಬೇಕಾ? ಹೇಳ್ ಕಳ್ಸಿದ್ರೆ ಬರಕ್ಕಾಗಲ್ವಾ? ಸಾರಿ ಮೇಡಮ್. ನಿಮ್ ಎಲ್ಲಾರನ್ನೂ ಯಾಕ್ ಬರಕ್ ಹೇಳ್ದೆ ಗೊತ್ತಾ? ಗೊತ್ತಿಲ್ಲಮ್ಮ. ನಮ್ ಅಣ್ಣನ್ಗೋಸ್ಕರ ನಡೆಯೋ ಫಂಕ್ಷನ್ಗೆ ನನ್ ಮಗ ನಾಳೆ ಇಲ್ಲಿಗ್ ಬರ್ತಾನೆ. ಅಯ್ಯಯ್ಯೋ, ಆ ತುಂಟ ರಾಕ್ಷಸ ಬತಾವನ? ಇದಕ್ಕಿಂತ ಮುಂಚೆ ನನಗೆ ತಲೆಗೆ ಕಲ್ಲು ಹೊಡೆದಿದ್ದ, ಅವನ್ ಮತ್ತೆ ಬತಾವನ? ಅವನಿಗೆ ಏನೇನ್ ಬೇಕೋ ಎಲ್ಲ ನೀವು ನೈಟೇ ರೆಡಿ ಮಾಡಿ ಇಟ್ಬಿಡ್ಬೇಕು, ಗೊತ್ತಾಯ್ತಾ? ಅವನ್ ಇರೋದಿಕ್ಕೆ ಮಾಡಿ ಮೇಲೆ ರೂಮ್ ಇದೆಯಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ಬಿಡಿ. ಹೌದೌದೌದು, ಅವನು ಕರಡಿ ಬೊಂಬೆನ ತಪ್ಪೊಂಡ ಮಲ್ಕೊಳ್ಳೋದು. ನೀನ್ ಅದನ್ನ ರೆಡಿ ಮಾಡ್ಬಿಡಿ. ಬೇರದು, ನಾನು ಅದನ್ನ ಕನ್ನಡದಲ್ಲಿ ಹೇಳಿದೆ. ನೀವೇನು ಹೇಳೋದ್ ಬೇಡ. ರಾಕ್ಷಸಿ, ನನ್ ಮಗನ್ ಫೇವ್ರೆಟ್ ಟಾಯ್ಸ್ ಎಲ್ಲ ಎತ್ತಿಟ್ಬಿಡ್ಬೇಕು. ಮುಖ್ಯವಾಗಿ ಅವನ್ಗೇನೇನ್ ಇಷ್ಟನೋ ಅದನ್ನೆಲ್ಲ ರೆಡಿ ಮಾಡಿಟ್ಬಿಡ್ಬೇಕು, ಸರಿನಾ? ಏನ್ ಸರಿ ಮೇಡಮ್, ನನ್ ಮಗಂಗೆ ಏನೇನ್ ಇಷ್ಟ ಅಂತ ಗೊತ್ತಾ ನಿಂಗೆ? ನೀನ್ ಅಮ್ಮ ಆಗಿದೆಯಲ್ಲ, ಆದಷ್ಟು ಬೇಗ ನಿನ್ ಹುಚ್ಚಿಡಿಯತ್ತೆ. ನಿನ್ನೆ ಕೇಳ್ತಿರೋದು. ಅಯ್ಯೋ ಅಲ್ಲಮ್ಮ, ಕೇಳ್ತಾ ಇದಿರ್ತಾನೆ, ಹೇಳು. ಟಿಫನ್ಗೆ ಇಡ್ಲಿ ದೋಸೆ, ಊಟಕ್ಕೆ ಅನ್ನ ಸಾಂಬಾರ್, ಡಿನ್ನರ್ಗೆ ಚಪಾತಿ, ಅದೇ ತಾನೇ? ತಪ್ಪು. ನೀನ್ ಹೇಳಿದ್ದೆಲ್ಲ ಮುಗಿಲ್ಗಿಷ್ಟವಾದ್ದು. ನನ್ ಮಗನ್ಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಪೂರಿ, ಮಧ್ಯಾಹ್ನ ಲಂಚ್ಗೆ ಚಿಕನ್ ಫ್ರೈಡ್ ರೈಸ್, ಅವನಿಗೆ ಡಿನ್ನರ್ ಅಲ್ಲಿ ಫೇವ್ರೆಟ್ ನೂಡಲ್ಸ್. ನನ್ ಮಗನ್ಗೆ ಏನ್ ಇಷ್ಟ ಅನ್ನೋದನ್ನ ಮರ್ತೇ ಹೋಗಿದ್ದೀರಾ ಅಲ್ವಾ? ನೋಡ್ಕೋತೀನಿ. ನನ್ ಮಗನ್ಗೆ ದೊಡ್ಡ ಕಾರಲ್ಲಿ ಟ್ರಾವೆಲ್ ಮಾಡೋದ್ಕಿಂತ ಚಿಕ್ಕ ಕಾರಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ. ಸೋ ಅವನ್ಗೋಸ್ಕರ ಒಂದ್ ಕಾರ್ನ ಬಿಟ್ಬಿಡ್ಬೇಕು. ಅವನ್ ಯಾವಾಗ ಎಲ್ಲಿಗ್ ಹೋಗ್ಬೇಕಂದ್ರು ಯೋಚನೆ ಮಾಡದೆ ಕರ್ಕೊಂಡು ಹೋಗ್ಬೇಕು. ನೀನು ಮುಗಿಲಗ್ ಮಾತ್ರ ಡ್ರೈವರ್ ಅಲ್ಲ, ಈ ಮನೆಗೂ ಡ್ರೈವರೇ, ಅದನ್ನ ಮನ್ಸಲ್ಲಿ ಇಟ್ಕೋ. ಸರಿ ಮೇಡಮ್. ಏನ್ ಸರಿ ಕಡ್ಲೆಪುರಿ, ಅವ್ರು ಹೇಳಿದ್ದನ್ನೆಲ್ಲ ಕರೆಕ್ಟ್ ಆಗಿ ಮಾಡ್ಬೇಕು. ಸರಿ ಸರ್. ಆಮೇಲೆ ನಿಮ್ ಎಲ್ಲರಿಗೂ ಒಂದ್ ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ ಮಗ ಯಾವಾಗ ಎಲ್ಲಿ ಏನೇ ಕೇಳಿದ್ರು ಮಾಡ್ಕೊಡ್ಬೇಕು. ಅದ್ರಲ್ಲಿ ಏನಾದ್ರೂ ಒಂದು ಕಮ್ಮಿ ಆದ್ರೂ ಯೋಚನೆ ಮಾಡ್ದೇನೆ ನಿಮ್ ಎಲ್ಲಾರನು ಹೊರಗಾಕ್ಬಿಡ್ತೀನಿ. ನಾಳೆ ಬೆಳಿಗ್ಗೆ ಸೂರ್ಯ ಉದಯ ಆಗ್ತಿದ್ದಂಗೆ ನನ್ ಮಗ ಇಲ್ಲಿ ಸಿಂಹದ ತರ ಬಂದ್ ನಿಂತ್ಕೋತಾನೆ. ಬಾ, ನಿನಗೆ ಇದೆ